ನಿಮ್ಮಲ್ಲಿ ತುಂಬಾ ಜನ ಬಂದ್ಬಿಟ್ಟು ITI ಡಿಪ್ಲೊಮಾ ಮತ್ತೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ, ಅಂತವ್ರಿಗೆ ಒನ್ ಆಫ್ ದ ಬೆಸ್ಟ್ ಜಾಬ್ ತಗೊಂಬಂದಿದ್ದೀನಿ, ವಾಕ್ ಇನ್ ಇಂಟರ್ವ್ಯೂ ಜಾಬ್ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಯಾವ್ದಾದ್ರು ಜಾಬ್, ಎಷ್ಟು ಸ್ಯಾಲರಿ ಕೊಡ್ತಾರೆ, ಏನೋ ಕ್ವಾಲಿಫಿಕೇಶನ್ ಇರಬೇಕಾಗತ್ತೆ. ITI ಮತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ಈ ಒಂದು ಜಾಬ್ಗೆ ಆರಾಮಾಗಿ ಅಪ್ಲೈ ಮಾಡಬಹುದು. ಸೊ ಇನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ PDF ಮತ್ತೆ ವೆಬ್ಸೈಟ್ ನ ಒಂದು ಲಿಂಕ್, ಅಪ್ಲೈ ಲಿಂಕ್ ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಒನ್ಸ್ ಜಾಯ್ನ್ ಆಗಿದ್ದೀರಾ ಅಂತ ಹೇಳೋದಾದ್ರೆ, ಮೊದಲನೇದಾಗಿ RITES ರೆಕ್ರೂಟ್ಮೆಂಟ್ 2024 ಕಡೆಯಿಂದ ಹೈಯರಿಂಗ್ ನ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಇದು ನ್ಯೂ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ. ಇದನ್ನ ಶಾರ್ಟ್ ಫಾರ್ಮ್ ಆಗಿ RITES ಅಂತಾನು ಕೂಡ ಕರೀತಾರೆ. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 7 ಪೋಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ನಂಬರ್ ಆಫ್ ಪೋಸ್ಟ್ ನು ಕೂಡ ಪೋಸ್ಟ್ ವೈಸ್ ಡಿವೈಡ್ ಆಗಿರುತ್ತೆ. ಜಾಬ್ ನ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಇಂಡಿಯಾ ಜಾಬ್ ಅಂತಾನೆ ಹೇಳ್ಬೋದು. ಇದು ಪೋಸ್ಟ್ ನ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಸೈಟ್ ಇಂಜಿನಿಯರಿಂಗ್ ಮತ್ತೆ ಇನ್ನೊಂದು ಪೋಸ್ಟ್ ನ ಬಿಟ್ಟಿದ್ದಾರೆ, ಆಟೋ CAD ಆಪರೇಟರ್ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ 14,000 ರೂಪಾಯಿಂದ ಹಿಡಿದು 23,000 ರೂಪಾಯಿ ಒಳಗಡೆ ಕೊಡ್ತೀವಿ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ. ಆಕ್ಚುಲ್ ಆಗಿ RITES ನ ಒಂದು ವೇಕೆನ್ಸಿ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ಸೈಟ್ ಇಂಜಿನಿಯರಿಂಗ್ PWಗೆ ಒಂದು ಪೋಸ್ಟ್ ನ ಬಿಟ್ಟಿದ್ದಾರೆ, ಸೈಟ್ ಇಂಜಿನಿಯರಿಂಗ್ ವರ್ಕರ್ಸ್ಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ, ಸೈಟ್ ಇಂಜಿನಿಯರಿಂಗ್ ಬ್ಯಾಡ್ಜ್ಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ, ಆಟೋ CAD ಆಪರೇಟರ್ಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ. ಅಂದ್ರೆ ಒಟ್ಟು 7 ಪೋಸ್ಟ್ ಆಯ್ತು. ಕ್ವಾಲಿಫಿಕೇಶನ್ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ಡಿಪ್ಲೊಮೋ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಆಗಿ ನಿಮ್ಗೆ ಇಲ್ಲಿ ಸೈಟ್ ಇಂಜಿನಿಯರಿಂಗ್ ವರ್ಕರು ಮತ್ತೆ ಸೈಟ್ ಇಂಜಿನಿಯರಿಂಗ್ ಬ್ಯಾಡ್ಜ್ಗೆ ನಿಮ್ಗೆ ಇಲ್ಲಿ ಡಿಪ್ಲೊಮೋ ಡಿಗ್ರಿ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸಾಕು. ಆದ್ರೆ ಆಟೋ CID ಆಪರೇಟರ್ಗೆ IT ಅವಶ್ಯಕತೆ ಇರುತ್ತೆ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ವರ್ಷದಿಂದ 55 ವರ್ಷದ ಒಳಗಡೆ ಇರಬೇಕು ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಏಜ್ ನ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಕೊಡ್ತೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಫ್ರೀಯಾಗಿ ನೀವು ಎಲ್ಲ ಒಂದು ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಸೊ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಜಸ್ಟ್ ಇಂಟರ್ವ್ಯೂ ಇರುತ್ತೆ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳೋದಾದ್ರೆ ಅಪ್ಲಿಕೇಶನ್ನ ಒಂದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 9th August ಇರುತ್ತೆ ಅಂತಲೇ ಹೇಳ್ಬೋದು. ಅಪ್ಲಿಕೇಶನ್ ಆವಾಗಲೇ ಶುರು ಆಗಿಬಿಟ್ಟಿದೆ, 9th August ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಇಂಟರ್ವ್ಯೂ ಡೀಟೇಲ್ಸನ್ನು ಕೂಡ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 8ನೇ ತಾರೀಕು ಮತ್ತು 9ನೇ ತಾರೀಕು ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಜಾಬ್ ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಡಿಸ್ಕ್ರಿಪ್ಷನ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ. ಧನ್ಯವಾದ.